ಸಚಿವ ನಾರಾಯಣಗೌಡ ಪಕ್ಷ ಸೇರ್ಪಡೆ ತಡದ ಹಿನ್ನೆಲೆ KR Pete ಪ್ರಜಾಧ್ವನಿ ಯಾತ್ರೆಯ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. KR Pete ಪ್ರಜಾಧ್ವನಿ ಯಾತ್ರೆಯ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ಮಾರ್ಚ್ 13ರಂದು KR Peteಯಲ್ಲಿ ಯಾತ್ರೆ ನಡೆಯಬೇಕಾಗಿತ್ತು. ಕಾಂಗ್ರೆಸ್ಸಿನ ಪ್ರಜಾಧ್ವನಿ ಯಾತ್ರೆ ಸಚಿವ ನಾರಾಯಣಗೌಡ ಪಕ್ಷ ಸೇರ್ಪಡೆಯ ಹಿನ್ನೆಲೆಯಲ್ಲಿ ತಡವಾದಂತಹ ಹಿನ್ನೆಲೆಯಲ್ಲಿ ಮಾರ್ಚ್ 13ರಂದು KR Peteಯಲ್ಲಿ ನಡೆಯಬೇಕಿದ್ದಂತಹ ಯಾತ್ರೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಫೋನದಲ್ಲಿ ಕರೆಕ್ಟ್ ಆಗಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಸಚಿವ ನಾರಾಯಣಗೌಡ ಅನ್ನುವಂಥದ್ದು ಬಹಳಷ್ಟು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿನ ನಾಯಕರಿಂದಲೂ ಕೂಡ ಇದಕ್ಕೆ ಕೆಲವೊಂದಿಷ್ಟು ಕಡೆ ವಿರೋಧ ವ್ಯಕ್ತವಾಗಿತ್ತು. ಇದೆಲ್ಲದರ ಮಧ್ಯದಲ್ಲಿ ಶತಾಯಗತವಾಗಿ ಸಚಿವ ನಾರಾಯಣಗೌಡರನ್ನ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುವಂತಹ ಆ ಒಂದು ಸಮಯ ಸನ್ನಿಹಿತವಾಗಿದೆ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಾರಾಯಣಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ವಿಚಾರಕ್ಕೆ ಇನ್ನೊಂದು ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿರುವಂತದ್ದು. ಅಂದ್ರೆ ನಾರಾಯಣಗೌಡರು ಕಾಂಗ್ರೆಸ್ ಸೇರುವಂತದ್ದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಅದುವೇ ಮೋದಿ ಕಾರ್ಯಕ್ರಮ ಆದ ನಂತರದಲ್ಲಿ ಒಂದು 8-10 ದಿನಗಳ ಬಳಿಕ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಎನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಮಾರ್ಚ್ 12ನೇ ತಾರೀಕು ನರೇಂದ್ರ ಮೋದಿ ಅವರು ಹೈವೇ ಉದ್ಘಾಟನೆ ಮಾಡ್ಲಿಕ್ಕೆ ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದ ನಂತರದಲ್ಲಿ ನಾರಾಯಣಗೌಡರು ಕಾಂಗ್ರೆಸ್ ಅನ್ನ ಸೇರ್ತಾರೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ಅನ್ನ ಸೇರೋದಕ್ಕೂ ಮುನ್ನ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಅವರೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ KR Peteಯಲ್ಲಿ ಒಂದು ನೂತನವಾದ ಇಂಡೋರ್ ಸ್ಟೇಡಿಯಂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ಸರ್ಕಾರಿ ಕಾಲೇಜು ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿರೋದ್ರಿಂದ ಆ ಎರಡೂ ಉದ್ಘಾಟನೆಗಳನ್ನ ಮಾಡಿ ಕಾಲೇಜಿಗೆ ಸ್ಪೀಕರ್ ಕೃಷ್ಣ ಅವರ ಹೆಸರಿಡೋದ್ರ ಮೂಲಕ ಒಂದು ಬೃಹತ್ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬೇಕು, ತನ್ನ ಅವಧಿಯಲ್ಲಾದಂತಹ ಕಾರ್ಯಕ್ರಮಗಳನ್ನ ಜನರಿಗೆ ಹೇಳಬೇಕು. ಆ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮದ ಬಳಿಕ ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಏನ್ ದೊಡ್ಡ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ನಡೆದ ಮರುದಿನವೇ ಶಾಸಕ ಸ್ಥಾನಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಅನ್ನ ಸೇರ್ತಾರೆ ಅಂತ ಹೇಳಿ ಈಗ ಆಪ್ತ ವಲಯದಲ್ಲಿ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಪೂರಕ ಅನ್ನುವಂತೆ ಏನ್ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಲ್ಲಿ ಒಂದು ವಿಜಯ ಸಂಕಲ್ಪ ಯಾತ್ರೆ ಕೂಡ ನಡೆಯಿತು. ಅಂದ್ರೆ KR Peteಯನ್ನು ಹೊರತುಪಡಿಸಿ ಬೇರೆ ಎಲ್ಲೇ ಯಾವುದೇ ಕ್ಷೇತ್ರಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆದ್ರು ಕೂಡ ನಾರಾಯಣಗೌಡ ಸಚಿವರಾಗಿ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಲಿಲ್ಲ. ಸ್ವತಃ ಸ್ವಕ್ಷೇತ್ರ KR Peteಯಲ್ಲಿ ನಡೆದ್ರು ಕೂಡ ಒಂದು ಕಾಟಾಚಾರಕ್ಕೆ ಅನ್ನುವಂತ ರೀತಿಯಲ್ಲಿ ಅವರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ. ಇನ್ನು ಆ ಯಾತ್ರೆಗೆ ಬಂದಂತಹ ಮಾಜಿ ಸಿಎಂ ಸದಾನಂದ ಗೌಡರು ಇದ್ರು, ಅವರು ಕೂಡ ಯಾತ್ರೆಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರು. ಇದೆಲ್ಲವನ್ನ ಗಮನಿಸಿದ್ರೆ ಅವರು ಕಾಂಗ್ರೆಸ್ ಅನ್ನ ಸೇರೋದು ಆ ಕಾಲ ಸನ್ನಿಹಿತ ಆಗಿದೆ ಅಂತಾನೆ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನ್ KR Peteಯಲ್ಲಿ ಮಾರ್ಚ್ 13ನೇ ತಾರೀಕು ಒಂದು ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಇದೀಗ ಆ ದಿನಾಂಕವೂ ಕೂಡ ಮುಂದೂಡಲಾಗಿರುವಂತದ್ದು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸಚಿವ ನಾರಾಯಣಗೌಡರ ಪಕ್ಷ ಸೇರ್ಪಡೆ ವಿಚಾರ ಏನ್ ಚರ್ಚೆಯಲ್ಲಿದೆ, ಅವರ ಪಕ್ಷ ಸೇರ್ಪಡೆ ತಡ ಆಗ್ತಾ ಇರೋದ್ರಿಂದ ಅಂದ್ರೆ 13 ನಡಿಬೇಕಾದಂತ ಪ್ರಜಾಧ್ವನಿ ಯಾತ್ರೆಯನ್ನ ಇದೀಗ ಮುಂದೂಡಲಾಗಿರುವಂತದ್ದು. ಅಂದ್ರೆ ಮೋದಿ ಆಗಮನಕ್ಕೂ ಮುನ್ನ ಒಂದು ಆಪರೇಷನ್ ಹಸ್ತ ಮಾಡಿ ಸಚಿವರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಬೇಕು ಅನ್ನುವಂತ ರಾಜ್ಯ ನಾಯಕರ ಪ್ಲಾನ್ ಏನಿತ್ತು ಇದೀಗ ಅದು ಕೂಡ ಮುಂದೂಡಿಕೆ ಆಗಿದೆ. ಒಂದು ಬೃಹತ್ ಮೋದಿ ಬಂದು ಹೋದ ನಂತರ 8-10 ದಿನಗಳ ಬಳಿಕ ಒಂದು ಬೃಹತ್ ಕಾರ್ಯಕ್ರಮವನ್ನ ನಾರಾಯಣಗೌಡರು ಮಾಡ್ತಾರೆ. ಅದಾದ ನಂತರದಲ್ಲಿ KR Peteಯಲ್ಲಿ ಒಂದು ಕಾಂಗ್ರೆಸ್ನ ದೊಡ್ಡ ಸಮಾವೇಶ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾರಾಯಣಗೌಡರು ಕಾಂಗ್ರೆಸ್ ಅನ್ನ ಸೇರ್ತಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಹೊರಬೀಳ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ನಂದನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.